ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಕೆಲವು ಗಾದೆಗಳ ಬಗ್ಗೆ ತಿಳ್ಕೊಳ್ಳೋಣ ಚಾಲನೆಯ ಗಾದೆ ಆಕಳಿದ್ದವನಿಗೆ ವ್ಯಾಕುಲವಿಲ್ಲ ಅಂದರೆ ಆಕಳು ಅಂತಂದರೆ ಹಸು ಹಸು ಇದ್ದವನಿಗೆ ಯಾವುದರ ಚಿಂತೆನೂ ಇರಲ್ಲ ಯಾಕೆ ಅಂತಂದರೆ ಅವನಿಗೆ ಅಷ್ಟು ಹಾಲು ಸಿಗುತ್ತೆ ಅದರಿಂದ ಅವನು ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಬೇಕಿಲ್ಲ ಮುಂದಿನ ಗಾದೆ ಆಕಳನ್ನು ದಾನ ಕೊಟ್ಟರೆ ಹಲ್ಲು ಹಿಡಿದು ಹೆಣಿಸಿದರಂತೆ ಅಂದರೆ ಯಾರೋ ಒಂದು ನಮಗೆ ಸಹಾಯ ಮಾಡಿದ್ರೆ ಅದನ್ನು ಹೆಸರಿಡೋದು ಇದು ಸರಿ ಇಲ್ಲ ಇದು ಸರಿಯಲ್ಲ ಅಂತ ಬೇರೆಯವ್ರ ಹತ್ರ ಹಂಗಿಸಿ ಮಾತಾಡೋದು ಅದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಹೇಳಲಾಗಿದೆ ಮುಂದಿನ ಗಾದೆ ಆಪತ್ತಿಗೆ ಹರಕೆ ಸಂಪತ್ತಿಗೆ ಮರೆವು ಆಪತ್ತು ಬಂದಾಗ ಹರಕೆ ಹೊತ್ಕೊಳ್ಳೋದು ಸಂಪತ್ತು ಬಂದಾಗ ಮರ್ತು ಹೋಗೋದು ಇದು ನಿಜ ಅಲ್ವೇ ಎಷ್ಟು ಕಡೆ ನಾವೆಲ್ಲನೂ ಮಾಡೋದು ಇದೇ ಥರನೇ ಏನಾದರೂ ಆಪತ್ತು ಬಂದಾಗ ಮಾತ್ರ ಹರಕೆ ಹೊತ್ಕೋತೀವಿ ಬೇರೆ ಟೈಮಲ್ಲಿ ಅಷ್ಟು ದೇವರನ್ನು ನೆನಪಿಸ್ಕೊಳ್ಳಲ್ಲ ಅದೇ ರೀತಿ ಕಷ್ಟದಲ್ಲಿದ್ದಾಗ ಮಾತ್ರ ಕೆಲವ್ರ ಹತ್ರ ಹೋಗಿ ದುಡ್ಡು ಕೇಳೋದು ಆಮೇಲೆ ಕಷ್ಟ ಹೊಟ್ಟೋದ್ಮೇಲೆ ಅವ್ರ ದುಡ್ಡೇ ಅವರಿಗೆ ವಾಪಸ್ ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ ಒಂದು ಸರಿ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವ್ರಿಗೆ ನಾವು ಮರು ಸಹಾಯ ಮಾಡಬೇಕು ಆದರೆ ಅವ್ರ ದುಡ್ಡನ್ನೇ ಅವ್ರಿಗೆ ಕೊಡದೆ ಅವ್ರಿಗೆ ತುಂಬ ಕಷ್ಟ ಕೊಟ್ಬಿಟ್ಟು ಅವರು ಇನ್ನು ಬೇರೆಯವ್ರಿಗೆ ಯಾರಿಗೂ ಸಹಾಯ ಮಾಡದೇ ಇರೋ ಥರ ಮಾಡ್ಬಿಡ್ತಾರೆ ಎಷ್ಟೊಂದು ಜನ ಆದ್ದರಿಂದ ಆ ರೀತಿ ಮಾಡೋದು ಒಳ್ಳೆಯದಲ್ಲ ಅಂತ ಈ ಗಾದೆಯಲ್ಲಿ ಹೇಳಲಾಗಿದೆ ಮುಂದಿನ ಗಾದೆ ಹಿತವಿಲ್ಲದ ಗಂಡ ಹಿಂದಿದ್ದರೇನು ಮುಂದಿದ್ದರೇನು ಅಂದರೆ ನಮ್ಮ ಬಗ್ಗೆ ಕಾಳಜಿ ವಹಿಸದೇ ಇರುವಂಥವರು ನಮ್ಮ ಜೊತೆ ಇದ್ದರೆ ಏನು ಬಿಟ್ಟರೆ ಏನು ಅಂತ ಹಿತವಿಲ್ಲದ ಗಂಡ ಅಂದರೆ ಬರೀ ಗಂಡನ ಬಗ್ಗೆ ಹೇಳ್ತಾ ಇಲ್ಲ ಯಾರೇ ಆಗಲಿ ನಮ್ಮ ಬಗ್ಗೆ ಕಾಳಜಿ ಇಲ್ಲದೆ ಇರೋರು ನಮ್ಮ ಜೊತೆ ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು ಎರಡೂ ಒಂದೇ ಅಂಥವರು ನಮ್ಮ ಜೊತೆ ಇಲ್ಲದಿದ್ರೇ ನಮಗೆ ಒಳಿತು ಅಂತ ಈ ಗಾದೆಯ ಅರ್ಥ ಮುಂದಿನ ಗಾದೆ ಹೊಳೆಗೆ ಸುರಿದರೂ ಅಳೆದು ಸುರಿ ಅಂತಂದರೆ ಏನೇ ಕೆಲಸ ಮಾಡಬೇಕಿದ್ರೂ ಅದಕ್ಕೊಂದು ಲೆಕ್ಕಾಚಾರ ಇರಬೇಕು ಅಂತ ದಾನ ಇರಲಿ ಅಥವಾ ವ್ಯಾಪಾರ ಇರಲಿ ಯಾರಿಗೆ ಏನೇ ಒಂದು ಕೊಡೋದಿರಲಿ ಅದ್ರ ಲೆಕ್ಕಾಚಾರ ಇಟ್ಕೊಂಡು ಮಾಡಬೇಕು ಇಲ್ಲ ಅಂತಂದರೆ ಅದರಿಂದ ನಷ್ಟವಾಗುವುದು ಖಂಡಿತ ಅಂತ ಈ ಗಾದೆ ಮಾತು ತಿಳಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ